ಮೂರು ತಿಂಗಳ ಹಸುಗೂಸನ್ನ ಹೆತ್ತ ತಾಯಿಯೇ ಕೆರೆಗೆ ಎಸೆದು ಕೊಲೆ ಮಾಡಿರುವ ಘಟನೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಯಮನ ಮರಟಿ ಗ್ರಾಮದಲ್ಲಿ ನಡೆದಿದೆ. ಶ್ರುತಿ ಸಂತೋಷ್ ಕುಮಾರ್ ನಂದಕಾಮೆ ಕಟುಕ ತಾಯಿ ಮಗು ತಿಂಗಳಿನ ಸಾಕಷ್ಟು ಈ ಒಂದು ಮಗು ಕಾಯಿಲೆಗೆ ತುತ್ತಾಗ್ತಾ ಇತ್ತು. ಮೂರು ತಿಂಗಳಿನ ಗಂಡು ಮಗುವಿಗೆ ಮೇಲಿಂದ ಮೇಲೆ ಕಾಯಿಲೆ ಬರ್ತಾ ಇತ್ತು ಎನ್ನುವ ಕ್ಷುಲ್ಲಕ ಕಾರಣಕ್ಕೆ ಕ್ರೂರ ತಾಯಿ ಯಮಕನ ಮರಡಿಯ ಕುಡಿಯುವ ನೀರಿನ ಕೆರೆಗೆ ಎಸೆದು ಹೋಗಿದ್ದಾಳೆ. ಮಗು ಕೆರೆಯಲ್ಲಿ ತೇಲ್ತಾ ಇರುವ ವಿಷಯ ಗ್ರಾಮಸ್ಥರಿಗೆ ಸಿಕ್ತಿದ್ದಂತೆ ಗ್ರಾಮಸ್ಥರು ಪೊಲೀಸರಿಗೆ ಮಾಹಿತಿಯನ್ನು ಮುಟ್ಟಿಸಿದ್ದಾರೆ. ಕೆಲವು ಪ್ರತ್ಯಕ್ಷದರ್ಶಿಗಳಿಂದ ಮಾಹಿತಿ ಪಡೆದ ಪೊಲೀಸರಿಗೆ ತಾಯಿಯೇ ಮಗುವನ್ನು ಕೆರೆಗೆ ಎಸೆದ ವಿಷಯ ಕನ್ಫರ್ಮ್ ಆಗಿದೆ. ನಂತರ ಠಾಣೆಗೆ ಮಹಾತಾಯಿಯನ್ನು ಕರೆತಂದಿದ್ದಾರೆ. ಮಾಡಿರುವ ಅಪರಾಧವನ್ನು ಅಲ್ಲಿಯವಳು ಒಪ್ಪಿಕೊಂಡಿದ್ದಾಳೆ. ಸದ್ಯ ಕ್ರೂರ ತಾಯಿಯನ್ನು ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಯಮಕನ ಮರಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಬೆಳಗಾವಿಯ ರಿಪೋರ್ಟರ್ ಶ್ರೀಧರ್ ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶ್ರೀಧರ್, ಏನು ಹೆತ್ತ ತಾಯಿಯೇ ಮಗುವನ್ನು ಈಗ ಕೆರೆಗೆ ಹಾಕಿ ಅಮಾನವೀಯ ಕೃತ್ಯವನ್ನು ಮಾಡಿದಾಳೆ, ಯಾವ ಕಾರಣಕ್ಕಾಗಿ ಈ ರೀತಿ ಮಾಡಿದ್ಲು ಅಂತ ಶ್ರೀಧರ್? ಇದೊಂದು ಬೆಳಗಾವಿ ಅಮಾನವೀಯ ಘಟನೆ ಅಂತ ಹೇಳ್ಬೋದು. ಹೆತ್ತ ತಾಯಿನೇ ಒಂದು ಏನು ಎರಡರಿಂದ ಮೂರು ತಿಂಗಳ ಮಗುವನ್ನ ಕೆರೆಗೆ ಎಸೆಯುವ ಮೂಲಕ ಒಂದು ಇಂಥ ಪೈಶಾಚಿಕ ಕೃತ್ಯ ಎಸೆದಾರೆ ಅಂತ ಹೇಳ್ಬೋದು. ಅಂದ್ರೆ ಮಗುವಿಗೆ ನೆಮೋನಿಯಾ ಕಾಯಿಲೆಯಿಂದ ಬಳಸಿತ್ತು ಮಗು, ಪದೇ ಪದೇ ಮಗುವಿಗೆ ಹುಷಾರು ತಪ್ಪಿಸ್ತಾ ಇತ್ತು. ಈ ಒಂದು ಹಿನ್ನೆಲೆಯಲ್ಲಿ ತಾಯಿ ಒಂದು ಕೃತ್ಯ ಮಾಡಿದಾಳೆ ಅನ್ನೋ ಅಂಶ ಒಳಗೆ ಬಂದಿದೆ. ಯಾವಾಗ ಮಗು ಕೆರೆಯಲ್ಲಿ ಹೋಗಿದ್ದಾಳೆ, ಬಳಿಕ ಮಗು ಸಂಜೆ ಒಳಗೆ ಏನೊಂದು ಮಗು ಕೆರೆಯಲ್ಲಿ ತೇಲಾಡುತ್ತೆ, ಆವಾಗ ಗ್ರಾಮಸ್ಥರನ್ನು ನೋಡಿ ಪೊಲೀಸರು ಮಾಹಿತಿ ನೀಡ್ತಾರೆ. ಪೊಲೀಸರು ಮಾಹಿತಿ ನೀಡಿದ ಬಳಿಕ ಸ್ಥಳಕ್ಕೆ ಬಂದು ಪೊಲೀಸರು ವಿಚಾರಣೆ ನಡೆಸಿದಾಗ ಅದೇ ಸ್ವತಃ ತಾಯಿ ಏನಿದ್ದಾಳೆ, ಆ ತಾಯಿನೇ ಈ ಒಂದು ಮಗುವನ್ನ ಅಂದ್ರೆ ಶ್ರುತಿ ನಂದಗಾಮಿ ಅಂತ ಏನಿದ್ದಾಳೆ, ಅವಳೇ ಈ ಒಂದು ಮಗುವನ್ನ ಕೆರೆಯಲ್ಲಿ ಹೋಗಿದ್ದು ಖಚಿತಗೊಳ್ಳುತ್ತೆ. ಬಳಿಕ ಆತನಂತೆ ತಾನೇ ತಂದು ವಿಚಾರಣೆ ನಡೆಸಿದ ಬಳಿಕ ಮಾಡಿದ ತಪ್ಪನ್ನ ಒಪ್ಪಿಕೊಂಡಿದ್ದಾಳೆ. ಜೊತೆಗೆ ಈಗಾಗಲೇ ಪೊಲೀಸರು ಆಕೆಯನ್ನ ಬಂಧಿಸಿ ನ್ಯಾಯಾಂಗ ಬಂಧನ ಕೂಡ ಒಪ್ಪಿಸಿದ್ದಾರೆ. ಅಂದ್ರೆ ತಾಯಿನೇ ತನ್ನ ಮಗುವನ್ನ ಆರೈಕೆ ಮಾಡುವಂತ ತಾಯಿ ಇಂತ ಒಂದು ಕೃತ್ಯ ನಡೆಸಿದ್ದು ಮಾತ್ರ ಒಂದು ನಾಚಿಕೆಗೇಡು ಅಂತಾನೆ ಹೇಳಬಹುದು ರಂಜಿತ್. ಅಲ್ಲ ಶ್ರೀಧರ್, ಹೆತ್ತವರಿಗೆ ಹೆಗ್ಗಣ ಮುದ್ದು ಅಂತಾರೆ, ಅಂತದ್ರಲ್ಲಿ ತಾಯಿಯೇ ಮಗುವನ್ನ ಕೊಂದಿರುವಂತದ್ದು ಅಲ್ಲ, ಅವಳಿಗೆ ಅದಕ್ಕೆ ಚಿಕಿತ್ಸೆಯನ್ನ ಕೊಡ್ಬೋದಿತ್ತು, ಮಗುವಿನ ಚಿಕಿತ್ಸೆಯನ್ನ ಮಾಡಬಹುದಿತ್ತು, ಮಗುವನ್ನ ಗುಣ ಮಾಡಬಹುದಿತ್ತು, ಯಾಕೆ ಈ ರೀತಿ ಮಾಡಿದ್ಲು ಅಂತ? ರಂಜಿತ್, ಇಲ್ಲಿ ನಿಜವಾಗ್ಲೂ ತಾಯಿ ಕ್ರೂರಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮಗುವಿಗೆ ಚಿಕಿತ್ಸೆ ನೀಡಿದ್ರೆ ಮಗು ಗುಣಮುಖ ಆಗ್ತಿತ್ತು. ಜೊತೆಗೆ ಏನು ಮಗುವಿನ ತಂದೆ ಇದಾರೆ ಅವರು ಕೂಡ ಕುಟುಂಬಸ್ಥರು ಕೂಡ ಒಂದು ಮಗುವಿನ ಆರೈಕೆ ಮಾಡ್ತಾ ಇದ್ರು. ಆದ್ರೆ ತಾಯಿ ಏನು ಒಂದು ಮಗು ಪದೇ ಪದೇ ಕಾಯಿಲೆಯನ್ನು ಬಳಸಿತ್ತು, ಆ ಒಂದು ಹಿನ್ನೆಲೆಯಲ್ಲಿ ಇಂಥ ಒಂದು ಕೃತ್ಯ ನಡೆಸಿದ್ದಾಳೆ. ಜೊತೆಗೆ ಆ ಏನೊಂದು ಪತ್ನಿ ವಿರುದ್ಧ ಪತಿನೇ ಸ್ವಯಂಪ್ರೇರಿತವಾಗಿ ಒಂದು ಕೇಸ್ ದಾಖಲಿಸಿದ್ದಾರೆ. ಜೊತೆಗೆ ಮಗುವನ್ನ ಏನು ತಾಯಿಯ ಮಗುವನ್ನು ಕೊಲೆ ಮಾಡಿದ ಹಿನ್ನೆಲೆಯಲ್ಲಿ ಈ ಒಂದು ಕೊಲೆ ಪ್ರಕರಣ ದಾಖಲಿಸಿಕೊಂಡು ಅವಳ ವಿರುದ್ಧ ಈಗಾಗಲೇ ತನಿಖೆ ನಡೀತಾ ಇದೆ. ಓಕೆ, ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ. ಈ ಕುರಿತು ಪ್ರತಿಕ್ರಿಯೆಯನ್ನು ನೀಡಲಿಕ್ಕೆ ಅಲ್ಲಿನ ಸ್ಥಳೀಯರಾಗಿರುವಂತಹ ಕಿರಣ್ ರಜಪೂತ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಿರಣ್ ಅವರ ನಮಸ್ತೆ. ನಮಸ್ತೆ ಹೇಳಿ ಸರ್. ಇದೀಗ ತಾಯಿಯೇ ಮಗುವನ್ನ ಕೊಂದು ಪೈಶಾಚಿಕ ಕೃತ್ಯವನ್ನ ಮಾಡಿರುವಂತದ್ದು, ಆ ತಾಯಿಗೆ ಮಗುವಿನ ಮೇಲೆ ಸ್ವಲ್ಪ ಆದ್ರೂ ಕಿಂಚಿತ್ ಆದ್ರೂ ಪ್ರೀತಿ ಇರ್ಲಿಲ್ವಾ, ಯಾಕೆ ಈ ರೀತಿ ಮಾಡಿದ್ಲು ಅಂತ ಮಹಾತಾಯಿ? ನಿಜಕ್ಕೂ ಕೂಡ ಕೆಟ್ಟ ಘಟನೆ ಸರ್. ಯಮಕನ್ ಮಡಿ ಇತಿಹಾಸದಲ್ಲಿ ಇದು ಜರುಗಿದ್ದು ಪ್ರಥಮ ಬಾರಿ. ಸುಮಾರು ತಾನೇ ಅತ್ತಂತ ಮಗುವನ್ನ ಕೊಂಡಿದ್ದು ತುಂಬಾ ಖಂಡನೀಯ. ಅದೇನೋ ಮಗುವಿಗೆ ಚಿಕಿತ್ಸೆಗಾಗಿ ಅವರು ಕೆಎಲ್ಇ ಬೆಳಗಾವಿ ಆಸ್ಪತ್ರೆಗೆ ಹೋಗ್ತಾ ಇದ್ರು. ಅದು ಏನೋ ನಿಮೋನಿಯಾ ಆಗಿದೆ, ಅದು ಮತ್ತೆ ಶ್ವಾಸಕೋಶಕ್ಕೆ ಹಾಲು ಹೋಗ್ತಿರೋದ್ರಿಂದ ಏನೋ ನಿಮೋನಿಯಾ ಆಗಿ ತೊಂದರೆ ಆಗಿದೆ ಅಂತ ಹೇಳಿದ್ರಂತೆ ವೈದ್ಯರು. ಅದಕ್ಕೆ ಅದೊಂದು ಕಾರಣಕ್ಕಾಗಿ ಬೇಸತ್ತು ಈ ಕೃತ್ಯ ಮಾಡಿದಾನಂತ ಅವಳು ಹೇಳ್ತಾಳೆ ಸರ್. ಅದಾದ್ರೂ ಕೂಡ ಅದೇನೇ ಇದ್ರು ಕೂಡ ಕೆಲವೊಂದ್ ಜನ ಮಕ್ಕಳಿಲ್ಲ ಅಂತ ಈ ಚಿಕಿತ್ಸೆ ಪಡೆದು ದೇವರು ಅದು ಮಾಡುವಂತ ಕಾಲದಲ್ಲಿ ಇಂಥ ಘಟನೆ ಬಹಳ ಗ್ರಾಮಸ್ಥರ ಮನಸ್ಸಿಗೆ ಕೂಡ ಒಂದು ನೋವು ತಂದಿದೆ. ನಿನ್ನೆ ಕೂಡ ಇದ್ದಂತ ಎಲ್ಲಾ ಜನ ಕೂಡ ತಾಯಿಗೆ ಹಿಡಿ ಶಾಪ ಆಗ್ತಾ ಇದ್ರು ಸರ್. ಓಕೆ, ಧನ್ಯವಾದಗಳು ಕಿರಣ್ ಅವರೇ. ಇಷ್ಟೊತ್ತು ಸುದ್ದಿ ಟಿವಿ ಜೊತೆ ಮಾತನಾಡಿದಕ್ಕೆ ನಿಜವಾಗಿಯೂ ಒಂದು ಪೈಶಾಚಿಕ ಕೃತ್ಯ ಇದು. ಹೆತ್ತ ತಾಯಿಯ ಮಗುವನ್ನ ಕೊಂದು ತನ್ನ ಒಂದು ಅಮಾನವೀಯ ಒಂದು ಕೃತ್ಯವನ್ನ ಮೆರೆದಿದ್ದಾಳೆ ಮಹಾತಾಯಿ.